ಹಲ್ಲೆಲೂಯಾ ಪ್ರೇಸ್ ದ ಲಾರ್ಡ್ ಆಮೆನ್ ಕೀರ್ತನೆ 34ನೇ ಅಧ್ಯಾಯ ಬಹಳ ಚಿರಪರಿಚಿತವಾದಂತ ವಾಕ್ಯ 10ನೇ ವಾಕ್ಯ 34:10 Psalms 34 verse number 10 Young lions may lack and suffer hunger but those who ask the Lord will never lack any good thing Hallelujah ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೂಡ ಕೊರತೆ ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಐ ವಾಂಟ್ ಟು ಸ್ಪೀಕ್ ಸಮಥಿಂಗ್ ಟು ಯು ದಿಸ್ ಮೆಸೇಜ್ ಇಸ್ ಫಾರ್ ಯು ಅಂಡ್ ಫಾರ್ ಮೀ ಆಲ್ಸೋ ಹಲ್ಲೆಲೂಯಾ ವೆನ್ ಎವರ್ ವಿ ಸಫರ್ ಲ್ಯಾಕ್ ವೆನ್ ಎವರ್ ಯು ನೋ ದೇರ್ ಇಸ್ ಅ ಪ್ರಾಬ್ಲಮ್ ಇನ್ ಲೈಫ್ ಡಿಫಿಕಲ್ಟ್ ಸಿಚುವೇಶನ್ಸ್ ಆರ್ ಸರೌಂಡಿಂಗ್ ಅಸ್ Let us not think that we have come to an end. Don't settle. So many times that is our weakness. ಒಂದು ವಿಷಯವನ್ನು ನಾನು ನಿಮ್ಮ ಸಂಗಡ ಹಂಚಿಕೊಳ್ಳುವುದಕ್ಕೆ ಬಯಸ್ತೇನೆ ಕೊರತೆಗಳು ಬರುವಾಗ ಇಕ್ಕಟ್ಟುಗಳು ಬರುವಾಗ ಕಷ್ಟದ ಸ್ಥಿತಿಗತಿಗಳು ನಮಗೆ ಬರುವಾಗ ಅದು ನಮ್ಮ ಜೀವಿತದ ಅಂತ್ಯ ಅಲ್ಲ ಅನೇಕ ಸಾರಿ ನಾವು ಈ ತರದ ಸೋಲುಗಳನ್ನು ನಾವು ಒಪ್ಪಿಕೊಂಡು ಬಿಡ್ತೇವೆ ಅಲ್ಲಿಯೇ ನಾವು ಕುಗ್ಗಿ ಹೋಗ್ತೇವೆ ಇನ್ ಅದರ್ ವರ್ಡ್ಸ್ ವಾಟ್ ದ ಬೈಬಲ್ ಇಸ್ ಟೆಲಿಂಗ್ ಅಸ್ ಹಿಯರ್ ಇನ್ ಸಾಮ್ 34 ವರ್ಸ್ ನಂಬರ್ 11 ಈಸ್ ಅವರ್ ಲ್ಯಾಕ್ಸ್ ಅವರ್ ಪ್ರಾಬ್ಲಮ್ಸ್ ಅವರ್ ಡಿಫಿಕಲ್ಟೀಸ್ ಅವರ್ ಅಡ್ವರ್ಸ್ ಸರ್ಕಮ್ಸ್ಟಾನ್ಸಸ್ ಆರ್ ಇನ್ವಿಟೇಷನ್ ಫಾರ್ ಗಾಡ್ಸ್ ಪವರ್ ಟು ಮ್ಯಾನಿಫೆಸ್ಟ್ ಇನ್ ಅವರ್ ಲೈಫ್ Hallelujah, praise the Lord. Amen. Hallelujah. We need to make up our mind. We need to ask. We need to do spiritual warfare. We need to fight the good fight of faith. We need to stand on the promises of God. Hallelujah. God's power will manifest. Amen and amen. Hallelujah. Korate ante alla. ಕೊರತೆಗಳು ಬರ್ತದೆ ಇಕ್ಕಟ್ಟುಗಳು ಬರ್ತದೆ ಆದರೆ ಒಪ್ಪಿಕೊಳ್ಳುವುದು ಬೇಡ ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು ಹಲ್ಲೆಲೂಯಾ ಆಮೆನ್ ಲಯನ್ಸ್ ಮೇ ಗೋ ಹಂಗರ್ ದೇ ಮೇ ನಾಟ್ ಗೆಟ್ ಎನಿಥಿಂಗ್ ಟು ಈಟ್ ಜಸ್ಟ್ ಇಮ್ಯಾಜಿನ್ ದ ಪವರ್ಫುಲ್ ಅನಿಮಲ್ ಇನ್ ದ ಫಾರೆಸ್ಟ್ ಇನ್ ದ ಜಂಗಲ್ ಬಟ್ ದೋಸ್ ಹೂ ಆಸ್ಕ್ ಅಂಡ್ ಸೀಕ್ ದ ಲಾರ್ಡ್ ವಿಲ್ ರಿಸೀವ್ ಇಟ್ Hallelujah, praise the Lord. Amen. You know, real poverty is settling down and not growing in our faith. ನಿಜವಾದಂತ ಬಡತನ ಯಾವುದು ಅಂತ ಹೇಳಿದ್ರೆ ನಾವು ಇದ್ದ ಪರಿಸ್ಥಿತಿಯನ್ನು ನಾವು ಒಪ್ಪಿಕೊಂಡು ಸೋಲನ್ನು ಒಪ್ಪಿಕೊಂಡು ಜೀವಿಸುವಂಥದ್ದೇ ನಿಜವಾದಂತ ಬಡತನ ಇಲ್ಲ ಪ್ರಿಯರ್ ನಾವು ನಮ್ಮ ನಂಬಿಕೆಯಲ್ಲಿ ನಾವು ಬೆಳೆಯಬೇಕು ಫ್ರಮ್ ಫೇತ್ ಟು ಫೇತ್ Hallelujah, our problems are there, our difficulties are there, we have lacks, we have problems, but we have faith. We walk by faith, the Bible says. When we stand in faith, hallelujah, the power of God will manifest. God will supply our needs. ನಮಗೆ ಸಮಸ್ಯೆ ಇದೆ, ಇಕ್ಕಟ್ಟಿದೆ, ದುಃಖ ಇದೆ, ಸಾಲ ಇದೆ, ಚಿಂತೆ ಇದೆ, ಕಷ್ಟಗಳು ಇವೆ, ನಿಜ, ಅನಾರೋಗ್ಯ ಇದೆ, ನಿಜ. ಆದರೆ ನಮ್ಮ ಒಳಗೆ ನಂಬಿಕೆ ಇದೆ ನಾವು ನೋಡುವುದರ ಮೂಲಕವಲ್ಲ ನಂಬಿಕೆಯಿಂದ ನಾವು ಜೀವಿಸ್ತೇವೆ ಎಂಬುದಾಗಿ ದೇವರ ವಾಕ್ಯ ನಾವು ನಂಬಿಕೆಯಲ್ಲಿ ನಿಂತುಕೊಳ್ಳೋಣ ಪ್ರಿಯರೇ ದೇವರ ಬಲವು ಪ್ರಕಟಗೊಳ್ಳುತ್ತದೆ ಹಾಲೆಲೂಯಾ ಪ್ರೇಸ್ ದ ಲಾರ್ಡ್ ಕರ್ತನೆ ನಿನ್ನ ಮಕ್ಕಳನ್ನು ನಿನ್ನ ಸನ್ನಿಧಿಯಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ ಸ್ವಾಮಿ ಯಾರೆಲ್ಲ ಕರ್ತನೆ ಇಕ್ಕಟ್ಟಿನಲ್ಲಿದ್ದಾರೆ ಹಣಕಾಸಿನ ತೊಂದರೆಗಳಲ್ಲಿ ಇದ್ದಾರೆ ಜೀವಿತದ ಬಹಳ ವ್ಯತಿರಿಕ್ತವಾದ ಪರಿಸ್ಥಿತಿಗಳಿದ್ದಾರೆ ದಾರಿ ಕಾಣದೇ ಇದ್ದಾರೆ ಅಂತವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ದ ಸ್ಪಿರಿಟ್ ಆಫ್ ಫೇತ್ ವಿಲ್ ಅರೈಸ್ ಇನ್ ದೆಮ್ ಓ ಲಾರ್ಡ್ ಗಾಡ್ ನಂಬಿಕೆ ಆತ್ಮನ ಅವರ ಒಳಗೆ ಎದ್ದೇಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಅವರ ನಂಬಿಕೆಗೆ ಪ್ರತಿಫಲವನ್ನು ಕೊಡುತ್ತೀಯ ಪದಕ್ಕಾಗಿ ಸ್ತೋತ್ರ ಹೇಳ್ತೇವೆ ಸ್ವಾಮಿ ಎಲ್ಲ ಆಶೀರ್ವಾದಗಳು ಪರಲೋಕದಿಂದ ಬಿಡುಗಡೆಯಾಗಲಿ ನಮ್ಮ ಕೊರತೆಗಳು ದೇವರ ಬಲವನ್ನು ಪ್ರದರ್ಶನ ಮಾಡುವಂತ ಆಮಂತ್ರಣಗಳಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ In the name of Jesus, we come against the forces of the enemy.
Jesus will give us victory. Jesus will answer our prayers. In the name of Jesus, we pray. Amen and amen. God bless you. Thank you.